नमस्कार फोकस 18 के स्वागत नानु सौम्या मळलि मूरु पक्षगळ मेगा फाइट मूरु ब्रह्मास्त्र प्रयोग फेक्स गेलुविगे गुप्त रणतंत्र बीजेपी निगूड पाशुपतास्त्र जेडीएस बीजेपी बी टीम एंदिद्द कांग्रेस के बिग शॉक इदै होत्तिन फोकस 18 आट ईग शुरु ಮೂರು ಪಕ್ಷಗಳ ಮೆಗಾ ಫೈಟ್ ಮೂರು ಬ್ರಹ್ಮಾಸ್ತ್ರ ಪ್ರಯೋಗ ಫಿಕ್ಸ್ ಮೋಸಗಾರ ಸಿದ್ದರಾಮಯ್ಯ ಮೋಸಗಾರ ಕಾಂಗ್ರೆಸ್ ಯಾವ ಟೀಮ್ ಅಂತಕ್ಕಂಥದ್ದನ್ನು ಹೇಳಬೇಕು ಬಿಜೆಪಿಯ ಸಿ ಟೀಮ್ ಇದು ಗೆಲುವಿಗೆ ಗುಪ್ತ ರಣತಂತ್ರ ಬಿಜೆಪಿ ನಿಗೂಢ ಪಾಶುಪತಾಸ್ತ್ರ ಇವತ್ತು ಏನು ಈ ಪರ್ಸೆಂಟೇಜ್ ಬಗ್ಗೆ ಏನು ಮಾತಾಡ್ತಾ ಇದ್ರು ಆ ಪಿತಾಮಹಗಳು ಕಾಂಗ್ರೆಸ್ ಸರ್ಕಾರದ ನಾಯಕರು ಸೊ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಗೊತ್ತಿಲ್ಲ ಜನರ ನೋವು ಕೂಡ ಗೊತ್ತಿಲ್ಲ ನಿಶ್ಚಿತವಾಗಿ ನಾವು ಕನಿಷ್ಠ 15 ಜೆಡಿಎಸ್ ಬಿಜೆಪಿ ಬಿ ಟೀಮ್ ಎಂದಿದ್ದ ಕಾಂಗ್ರೆಸ್ಗೆ ಬಿಗ್ ಶಾಕ್ ಬಿಗ್ ಶಾಕ್ ಜೆಡಿಎಸ್ ಅನ್ನ ಬಿಜೆಪಿಯ ಬಿ ಟೀಮ್ ಅಂತ ಕರೆದಿದ್ದ ಕಾಂಗ್ರೆಸ್ಗೆ ಬಿಗ್ ಶಾಕ್ ಎದುರಾಗಿದೆ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಒಂದಾಗಿ ಕಾಂಗ್ರೆಸ್ ನಾಯಕರಿಗೆ ಮುಟ್ಟಿ ನೋಡಿಕೊಳ್ಳೋ ತಿರುಗೇಟು ಕೊಡೋಕೆ ಸಜ್ಜಾಗಿದ್ದಾರೆ ಅದಕ್ಕಾಗಿ ಗುಪ್ತ ಗುಪ್ತ ಮೀಟಿಂಗ್ಗಳು ನಡೀತಾ ಇವೆ ನಿಗೂಢ ತಂತ್ರಗಳನ್ನ ತೆರೆಮರೆಯಲ್ಲೇ ಹೆಣೆಯಲಾಗ್ತಿದೆ ಆದರೆ ಕಾಂಗ್ರೆಸ್ ನಾಯಕರು ತಾವೇನು ಕಡಿಮೆ ಇಲ್ಲ ಅಂತ ಹೇಳಿ 25 ಸ್ಥಾನಗಳ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಗೆ ಪಂಚ್ ಕೊಡೋಕೆ ಸೆಟೆದು ನಿಂತಿದ್ದಾರೆ ಅದರಲ್ಲೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಅನ್ನೋ ರೀತಿ ಆಡಳಿತ ಪಕ್ಷ ಮತ್ತು ಜೆಡಿಎಸ್ ನಾಯಕರ ತಪ್ಪುಗಳನ್ನು ಎತ್ತಿ ಹಿಡಿಯುತ್ತಿದ್ದಾರೆ ಹೀಗಾಗಿ ಡಿಸೆಂಬರ್ 10ರಂದು ನಡೆಯೋ ಪರಿಷತ್ ಚುನಾವಣೆ ತೀವ್ರ ಕುತೂಹಲ ಕೆಳಿಸ್ತಾ ಇದೆ ಹೇಳಬೇಕು ಅಂದ್ರೆ 25 ಸ್ಥಾನಗಳ ಪರಿಷತ್ ಚುನಾವಣೆಯ ಗೆಲುವಿಗಾಗಿ ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ಮೂರು ಪಕ್ಷಗಳು ಮೂರು ಬ್ರಹ್ಮಾಸ್ತ್ರಗಳ ಪ್ರಯೋಗಕ್ಕೆ ಸಜ್ಜಾಗಿದ್ದಾರೆ ಪ್ರತಿಯೊಂದು ರಾಜಕೀಯ ಪಕ್ಷದ ಬತ್ತಳಿಕೆಯಲ್ಲೂ ನಿಗೂಢ ಪಾಶುಪತಾಸ್ತ್ರಗಳಿವೆ ಗೆಲುವಿಗಾಗಿ ಗುಪ್ತ ರಣತಂತ್ರಗಳಿವೆ ಒಂದೊಂದು ರಣತಂತ್ರವು ಹತ್ತು ಹಲವು ಲೆಕ್ಕಾಚಾರಗಳನ್ನ ಹುಟ್ಟು ಹಾಕ್ತಾ ಇವೆ ಹಾಗಾದ್ರೆ ಪರಿಷತ್ ಫೈಟ್ನ ಅಸಲಿ ಆಟ ಈಗ ಶುರುವಾಯ್ತಾ ಮುಂದಿನ 10 ದಿನ ಅಖಾಡದಲ್ಲಿ ಬಾಣ ಬಿರುಸುಗಳು ಮಾತಿನ ಮಿಸೈಲ್ಗಳು ಹರಿದಾಡ್ತವ ಆ ರಣರೋಚಕ ಸ್ಟೋರಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ನೋಡಿ ಪರಿಷತ್ ಫೈಟ್ ಮೂರು ಪಕ್ಷ ಮೂರು ಬ್ರಹ್ಮಾಸ್ತ್ರ ಹೌದು ವೀಕ್ಷಕರೇ ಡಿಸೆಂಬರ್ 10ರಂದು ನಡೆಯೋ 25 ಸ್ಥಾನಗಳ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ಮೂರು ಪಕ್ಷಗಳು ಮೂರು ಬ್ರಹ್ಮಾಸ್ತ್ರಗಳ ಪ್ರಯೋಗಕ್ಕೆ ಸಜ್ಜಾಗಿವೆ ಅವುಗಳಲ್ಲಿ ಮೊದಲ ಬ್ರಹ್ಮಾಸ್ತ್ರ ನೇರವಾಗಿ ಕಾಂಗ್ರೆಸ್ ಕೋಟೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದೆ ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಆ ಬ್ರಹ್ಮಾಸ್ತ್ರ ಬಿಜೆಪಿ ಮತ್ತು ಜೆಡಿಎಸ್ಗೆ ತಿರುಗುಬಾಣವಾಗುತ್ತೆ ಅಂತಿದ್ದಾರೆ ಅಷ್ಟಕ್ಕೂ ಯಾವುದು ಗೊತ್ತಾ ಆ ಮೊದಲ ಬ್ರಹ್ಮಾಸ್ತ್ರ ಅದು ಬೇರ್ಯಾವುದೂ ಅಲ್ಲ ಬಿಜೆಪಿ ಜೆಡಿಎಸ್ ಒಳ ಒಪ್ಪಂದಕ್ಕೆ ಪ್ಲಾನ್ ಬ್ರಹ್ಮಾಸ್ತ್ರ ನಂಬರ್ 1 ಬಿಜೆಪಿ ಜೊತೆ ಜೆಡಿಎಸ್ ಒಳ ಒಪ್ಪಂದದ ಪ್ಲಾನ್ ರಾಜ್ಯ ರಾಜಕಾರಣದಲ್ಲಿ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋದು ಟಾಪಿಕ್ ಇದೆ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ಒಳ ಒಪ್ಪಂದ ಆಗಿದೆ ಪರಿಷತ್ ಚುನಾವಣೆಯಲ್ಲಿ ಹೊಂದಾಣಿಕೆ ರಾಜಕಾರಣ ನಡೀತಿದೆ ಅಂತ ಹೇಳಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲ ಇಂಥ ಒಪ್ಪಂದ ಆಗಿರೋದ್ರಿಂದಾಗಿನೇ 25 ಸ್ಥಾನಗಳ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಕೇವಲ 6 ಸ್ಥಾನಗಳಲ್ಲಿ ತಮ್ಮ ಅಭ್ಯರ್ಥಿಯನ್ನ ಹಾಕಿದೆ ಅಂತ ಹೇಳಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಬೇರೆ ಕಡೆಗಳಲ್ಲಿ ಅವರು ಬಿಜೆಪಿ ಅವರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡವ್ರೆ ಒಳ ಒಪ್ಪಂದ ಬಿಜೆಪಿ ಆದರೆ ಸಿದ್ದರಾಮಯ್ಯನವರ ಈ ಆರೋಪಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ ನಾವು ಬಿಜೆಪಿಯನ್ನ ಬೆಂಬಲಿಸಬೇಕಾ ಅಥವಾ ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕಾ ಅನ್ನೋದನ್ನ ಶೀಘ್ರದಲ್ಲೇ ತಿಳಿಸುತ್ತೇವೆ ಅಂತ ಹೇಳೋ ಮೂಲಕ ಮತ್ತಷ್ಟು ಕುತೂಹಲವನ್ನ ಹುಟ್ಟು ಹಾಕಿದ್ದಾರೆ ಇಲ್ಲ ಒಳ ಒಪ್ಪಂದ ಅಂತೇಳಿ ಕಾಂಗ್ರೆಸ್ ನಾಯಕರು ನಮ್ಮ ಮೇಲೆ ನಮ್ಮ ಪಕ್ಷದ ಮೇಲೆ ನಿರಂತರವಾದಂತ ರೀತಿಯಲ್ಲಿ ದಾಳಿ ನಡೆಸಿದರೆ ಅದಕ್ಕೆ ನಾನು ಬೆಂಬಲ ಕೊಡಬೇಕು ಮುಂದಿನ ದಿನಗಳಲ್ಲಿ ನಿರ್ಣಯ ಮಾಡಿ
ಕುಮಾರಸ್ವಾಮಿ ಅವರು ಆ ನಿರ್ಣಯವನ್ನ ಯಾವಾಗ ಮಾಡ್ತಾರೆ ಅನ್ನೋದು ಸದ್ಯಕ್ಕಂತೂ ಗೊತ್ತಿಲ್ಲ. ಆದರೆ ಪರಿಷತ್ ಚುನಾವಣೆಗೆ ಇನ್ನು ಕೇವಲ 10 ದಿನ ಬಾಕಿ ಇರೋದ್ರಿಂದ ಕಾಂಗ್ರೆಸ್ ನಾಯಕರು ಮಾತ್ರ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಚಾನ್ಸ್ ಸಿಕ್ಕಿದಾಗಲೆಲ್ಲ ಒಳ ಒಪ್ಪಂದವನ್ನೇ ಪ್ರಸ್ತಾಪಿಸ್ತಾ ವಾಗ್ದಾಳಿ ನಡೆಸುತ್ತಿದ್ದಾರೆ. ಜೆಡಿಎಸ್ನದ್ದು ಬಹಿರಂಗ ಬೆಂಬಲವೋ ಒಳ ಒಪ್ಪಂದವೋ, ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಹಾಕದ ಕಡೆ ಬಿಜೆಪಿಯನ್ನ ಬೆಂಬಲಿಸುವಂತೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಬಹಿರಂಗವಾಗಿ ಜೆಡಿಎಸ್ ಅನ್ನ ಕೋರಿದ್ರು. ಆದರೆ ಈ ಬಗ್ಗೆ ಇನ್ನ ಸ್ಪಷ್ಟ ಉತ್ತರ ಕೊಡದ ಜೆಡಿಎಸ್ ನಾಯಕರು ಕಾದು ನೋಡೋ ತಂತ್ರವನ್ನ ಅನುಸರಿಸುತ್ತಿದ್ದಾರೆ. ಇದರಿಂದ ಜೆಡಿಎಸ್ ನಾಯಕರು ಬಿಜೆಪಿಗೆ ಬಹಿರಂಗ ಬೆಂಬಲ ಘೋಷಿಸ್ತಾರಾ ಇಲ್ಲ ಒಳ ಒಪ್ಪಂದ ಮಾಡಿಕೊಳ್ತಾರಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ. ಅಷ್ಟೇ ಅಲ್ಲ, ಜೆಡಿಎಸ್ ಬಿಜೆಪಿ ಆಫರ್ ಅನ್ನ ರಿಜೆಕ್ಟ್ ಮಾಡಿ ತಟಸ್ಥ ನಿಲುವು ತೆಗೆದುಕೊಳ್ಳಬಹುದು. ಬಿಜೆಪಿಗೆ ಬಹಿರಂಗ ಬೆಂಬಲ ಘೋಷಿಸಿದ್ರೆ ಏನಾಗುತ್ತೆ? ಅಲ್ಪಸಂಖ್ಯಾತ ಮತಗಳು ಜೆಡಿಎಸ್ ಕೈ ತಪ್ಪುತ್ತವ? ಜೆಡಿಎಸ್ ಬಿಜೆಪಿಗೆ ಬಹಿರಂಗ ಬೆಂಬಲ ಘೋಷಿಸೋ ಸಾಧ್ಯತೆ ಕಡಿಮೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಯಾಕೆಂದ್ರೆ ಅಲ್ಪಸಂಖ್ಯಾತ ಮತಗಳ ಮೇಲೆ ಕಣ್ಣಿಟ್ಟಿರೋ ಜೆಡಿಎಸ್ ನಾಯಕರು ಕಾಂಗ್ರೆಸ್ನಲ್ಲಿರೋ ಸಿಎಂ ಇಬ್ರಾಹಿಂ ಅವರನ್ನ ಪಕ್ಷಕ್ಕೆ ಕರೆತಂದು ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇಂಥ ಟೈಮಲ್ಲಿ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ನಾಯಕರು ಬಹಿರಂಗವಾಗಿ ಬಿಜೆಪಿಗೆ ಬೆಂಬಲ ಘೋಷಿಸಿದ್ರೆ ಅಲ್ಪಸಂಖ್ಯಾತ ಮತಗಳು ಜೆಡಿಎಸ್ ಕೈ ತಪ್ಪಬಹುದು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇವೆ. ಜೊತೆಗೆ ಜೆಡಿಎಸ್ನಲ್ಲಿರೋ ಜಾತ್ಯತೀತ ಅನ್ನೋ ಹೆಸರಿಗೂ ಅದು ಕಳಂಕ ತರುತ್ತೆ ಅನ್ನೋ ವಿಶ್ಲೇಷಣೆಗಳಿವೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನ ಬಹಿರಂಗವಾಗಿ ಬೆಂಬಲಿಸೋದು ಬೇಡ ಅಂತ ಹೇಳಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಹೇಳಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತ ಪ್ರಾಬಲ್ಯ ಇರೋ ಕಡೆ ತಟಸ್ಥವಾಗಿರಲು ಪ್ಲಾನ್ ನಡೆದಿದೆಯಂತೆ. ಜೊತೆಗೆ ಜೆಡಿಎಸ್ ಪ್ರಾಬಲ್ಯವಿರೋ ಮಂಡ್ಯ ಹಾಸನದಲ್ಲಿ ಬಿಜೆಪಿಗೆ ಒಳಬೆಂಬಲ ನೀಡೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಪ್ರಧಾನಿ ಭೇಟಿ ಮಾಡಿದ ದೇವೇಗೌಡರು. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಬೆಂಬಲ ಕೋರಿರೋ ಟೈಮಲ್ಲೇ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ದೆಹಲಿಗೆ ಹೋಗಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಭಾಗಿಯಾಗೋದಕ್ಕೆ ದಿಲ್ಲಿಗೆ ಹೋಗಿದ್ದಾರೆ. ಹೀಗೆ ಹೋದವರು ಮಂಗಳವಾರ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಕೆಲ ಹೊತ್ತು ಚರ್ಚೆ ನಡೆಸಿದ್ದಾರೆ. ದೇವೇಗೌಡರನ್ನ ಖುಷಿಯಿಂದಲೇ ಬರಮಾಡಿಕೊಂಡ ಪ್ರಧಾನಿ ಮೋದಿ ದೇವೇಗೌಡರ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಹಲವು ವಿಚಾರಗಳ ಜೊತೆ ರಾಜ್ಯ ರಾಜಕಾರಣದ ಬಗ್ಗೆಯೂ ಮಾತನಾಡಿರೋದಾಗಿ ದೇವೇಗೌಡರು ಹೇಳಿದ್ದಾರೆ. ಹಾಗೇನಾದ್ರೂ ಬಿಜೆಪಿ ಮತ್ತು ಜೆಡಿಎಸ್ ಒಳ ಒಪ್ಪಂದ ಮಾಡಿಕೊಂಡು ಅಖಾಡಕ್ಕಿಳಿದ್ರೆ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಬೀಳಬಹುದು. ಈ ಗುಪ್ತ ನಿಲುವಿನ ರಣತಂತ್ರವನ್ನ ಅರಿತ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಮುಖಂಡರು ಈ ಒಳ ಒಪ್ಪಂದವನ್ನೇ ಪ್ರಮುಖ ಅಸ್ತ್ರ ಮಾಡಿಕೊಂಡು ಎರಡೂ ಪಕ್ಷಗಳನ್ನ ಹಣಿಯೋಕೆ ಯತ್ನಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಪರಿಷತ್ ಚುನಾವಣೆಗೆ ಎರಡನೇ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೂ ಸದ್ದಿಲ್ಲದೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬ್ರಹ್ಮಾಸ್ತ್ರ ನಂಬರ್ 2, ಸ್ವಪಕ್ಷದ ನಾಯಕರ ಮೇಲೆ ಹದ್ದಿನ ಕಣ್ಣು. ಹೌದು ವೀಕ್ಷಕರೇ, ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಪರಿಷತ್ತು ಫೈಟ್ ಜೊತೆ ಜೊತೆಗೆ ಪಕ್ಷದಿಂದ ಪಕ್ಷಕ್ಕೆ ಹಾರುತ್ತಿರೋ ನಾಯಕರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೀಗಾಗಿ ಪಕ್ಷ ಬಿಡ್ತಿರೋರ ಮೇಲೆ ಮತ್ತು ಹೊಸದಾಗಿ ಪಕ್ಷ ಸೇರ್ತಿರೋ ನಾಯಕರ ಮೇಲೆ ಮೂರು ಪಕ್ಷಗಳ ನಾಯಕರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಗುಪ್ತ ಮಾಹಿತಿ ಕಲೆ ಹಾಕ್ತಾ ಪರಿಷತ್ ಚುನಾವಣೆಗೆ ರಣತಂತ್ರ ಹೆಣೆಯುತ್ತಿದ್ದಾರೆ. ನಿಮಗೆ ಗೊತ್ತಿರಲಿ, ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ರಿವರ್ಸ್ ಆಪರೇಷನ್ ಜೋರಾಗಿ ನಡೀತಿದೆ. ಕಳೆದ ಭಾನುವಾರ ಬೆಳಗ್ಗೆ ಬಿಜೆಪಿ ನಾಯಕರಿಂದ ಕಾಂಗ್ರೆಸ್ ಆಪರೇಷನ್ ಆಗಿದ್ರೆ ರಾತ್ರಿ ವೇಳೆಗೆ ಕಾಂಗ್ರೆಸ್ ನಾಯಕರಿಂದ ರಿವರ್ಸ್ ಆಪರೇಷನ್ ಆಗಿದೆ. ಕೋಲಾರ ಕಾಂಗ್ರೆಸ್ ನಾಯಕ ಚಂದ್ರಾರೆಡ್ಡಿ ಸಿಎಂ ಬೊಮ್ಮಾಯಿ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ರು. ಅವತ್ತು ರಾತ್ರಿ ವೇಳೆಗೆ ಬಿಜೆಪಿಗೆ ಡಿಕೆ ರಿವರ್ಸ್ ಆಪರೇಷನ್ ಮಾಡಿದ್ದು ಕೂಡ್ಲಗಿ ಕೊಟ್ಟೂರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಿಗೆ ಗಾಳ ಹಾಕಿದ್ರು. ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್ ನಾಯಕ್, ಸದಸ್ಯರಾದ ಪಾಲಾಕ್ಷಿ ಓಬಣ್ಣ, ಮಾರಪ್ಪ, ಹುಲಗಪ್ಪ, ಚಂದ್ರಪ್ಪ ಕಾಂಗ್ರೆಸ್ ಸೇರ್ಪಡೆಯಾಗಿದ್ರು. ಹೀಗೆ ಒಂದು ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಆಪರೇಷನ್ ಮತ್ತು ರಿವರ್ಸ್ ಆಪರೇಷನ್ಗಳು ನಡೀತಾ ಇದ್ರೆ, ಅತ್ತ ಜೆಡಿಎಸ್ ನಾಯಕರು ತಮ್ಮ ನಾಯಕರನ್ನ ಉಳಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ. ಇದರ ಮಧ್ಯೆ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲ ನೀಡಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿದ್ದಾರೆ ದಳಪತಿಗಳು.
ಹಾಗಾದ್ರೆ ಪರಿಷತ್ ಚುನಾವಣೆಗೆ ಮೂರು ರಾಜಕೀಯ ಪಕ್ಷಗಳ ಆ ಮೂರನೇ ಬ್ರಹ್ಮಾಸ್ತ್ರ ಯಾವುದು? ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವಿನ ಮಾತಿನ ಮಲ್ಲ ಯುದ್ಧ ಹೇಗಿದೆ ಗೊತ್ತಾ? ಅದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಆಸ್ತ ಪ್ರಾಪರ್ಟೀಸ್ ನ್ಯೂಸ್ 18 ಕನ್ನಡ ಪ್ರಾಪರ್ಟಿ ಉತ್ಸವ ನಾಲ್ಕು ಯಶಸ್ವಿ ಎಕ್ಸ್ಪೋ ಬಳಿಕ ಐದನೇ ಆವೃತ್ತಿ ನಿಮ್ಮ ವಿಜಯನಗರದಲ್ಲಿ. ಇದೇ ಡಿಸೆಂಬರ್ 4 ಮತ್ತು 5ರಂದು ಸ್ಥಳ ಬಿಜಿಎಸ್ ಗ್ರೌಂಡ್, ಹೊಸಹಳ್ಳಿ ಮೆಟ್ರೋ ಸ್ಟೇಷನ್, ವಿಜಯನಗರ, ಬೆಂಗಳೂರು. ಪ್ರವೇಶ ಉಚಿತ. ಬಿಜೆಪಿ ಈಗ ಮನೆಯೊಂದು ಮೂರು ಬಾಗಿಲು. ನಮ್ದು ಕೆಡೇರ್ ಬೇಸ್ ಪಾರ್ಟಿ. ನಾನೇ ಬೇರೆ, ನನ್ನ ಸ್ಟೈಲು ಬೇರೆ ಅನ್ನೋದಕ್ಕೆ ಯಾವುದೂ ಇಲ್ಲ. ಬೆಂಗಳೂರು ಉಸ್ತುವಾರಿ ಅಶ್ವಥ್ ನಾರಾಯಣ ಅವರೇನು ರೇಸಿನ ಹಿಂದೆ ಸರಿದಿದ್ದಾರಾ? ಈ ರೀತಿ ಬೇರೆ ಯಾವುದೋ ಪಕ್ಷದಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯವಿದೆಯಾ? ಕೌಶಲ್ಯಾಭಿವೃದ್ಧಿ ಇಲಾಖೆ ನೀರಿಲ್ಲದ ಬಾವಿ, ಈಗ ನಿಜವಾಗೂ ಬಾವಿ ಬತ್ತಿದೆಯಾ? ಈ ದೇಶದಲ್ಲಿ ಒಂದಾದರೆ ಇಡೀ ಕರ್ನಾಟಕನೇ ಒಂದು ಇದೆ ಸರ್. ಬೊಮ್ಮಾಯಿ ಅವರು ಕಾಂಪ್ರಮೈಸ್ಡ್ ಕ್ಯಾಂಡಿಡೇಟು. ವ್ಯಕ್ತಿ, ಪಕ್ಷ, ಸಂಘಟನೆ, ಸರ್ಕಾರ, ಇದು ಕೂಡ ಪರಿಣಾಮ ಬೀರಿರುತ್ತೆ. ಹಿಂದೆ ಅಮಿತ್ ಶಾ ಅವರು ಹೇಳಿದ್ರು ಮುಖ್ಯಮಂತ್ರಿ ಇದ್ದಾರೆ, ಅವ್ರ ನೇತೃತ್ವದಲ್ಲಿ ನಾವು ಮುಂದಿನ ಚುನಾವಣೆ ಹೋಗ್ತೀವಿ ಅಂತ. 15-16 ತಿಂಗಳಲ್ಲಿ ಕಾವೇರಿಯಲ್ಲೂ ಬಹಳ ನೀರು ಹರಿದಿರುತ್ತೆ, ಕೃಷ್ಣೆಯಲ್ಲೂ ಬಹಳ ನೀರು ಹರಿದಿರುತ್ತೆ. ಮೀಸಲಾತಿ ಅನ್ನೋದು ಒಂದು ಜೇನುಗೂಡಿದ್ದಾಗೆ, ಒಂದ್ಸರಿ ಅದಕ್ಕೆ ಕೈ ಹಾಕಿದ್ರೆ ಎಲ್ಲರನ್ನು ಮುತ್ತುಕೊಳ್ಳುತ್ತೆ. ಶ್ರೀಮಂತರಿಗೆ ನೀವು ಮೀಸಲಾತಿ ಕೊಟ್ಟಿದ ಮೇಲೆ ಮೂಲತಃ ಕೃಷಿ ಕಾರ್ಮಿಕರು, ಇವ್ರಿಗೆ ಯಾಕೆ ಕೊಡಬಾರ್ದು? ಮೀಸಲಾತಿ ಕೊಟ್ಟರೆ ಅಥವಾ ಅವ್ರು ಹೋರಾಟ ಮಾಡ್ತಾ ಇದ್ರೆ ಅದನ್ನು ಅಡ್ಡಿಪಡಿಸಲಿಕ್ಕೆ ವಿಜೇಂದ್ರ ಅವರು ಯಾರು? ಸ್ವತಃ ವಿಜೇಂದ್ರ ಅವರು ಸಹ ಮಿಸ್ಗೈಡ್ ಮಾಡೋ ಪ್ರಯತ್ನ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ನಿಮ್ಮ ಆಶೋತ್ತರಗಳನ್ನು ಈಡೇರಿಸುವಂತ ಒಂದು ಸ್ಪಷ್ಟ ಭರವಸೆಯನ್ನು ಕೊಟ್ಟೆ. ನಿಮ್ಮ ಸಮುದಾಯ ಆ ಕಡೆ ಹೋಗುತ್ತಾ ಬಿಜೆಪಿನ ಬಿಟ್ಟು? ಭಾರತೀಯ ಜನತಾ ಪಕ್ಷದವರಿಗೆ ಒಂದು ಸತ್ಯ ಗೊತ್ತಾಗಿದೆ, ಸತ್ಯ ಗೊತ್ತಾಗಿದೆ. ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಸಿಕ್ಕಾಪಟ್ಟೆ ನಡೀತಾ ಇದೆ. ಮತಾಂತರ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಸಿದ್ಧತೆ ನಡೆಸಿದೆ. ಲವ್ ಜಿಹಾದ್ ನಿಷೇಧ ನಿಮ್ಮ ಬಿಜೆಪಿ ಕೆಲವು ಶಾಸಕರುಗಳೇ ಒತ್ತಾಯ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ನೈತಿಕ ಪೊಲೀಸ್ಗೆ ಸರ್ಕಾರವೇ ಒಂದು ರೀತಿಯಲ್ಲಿ ಪ್ರಚೋದನೆ ಕೊಡ್ತಾ ಇದೆಯಾ? ಬೆಳಗಾವಿ ಗಡಿ ವಿವಾದ ಬಂದಾಗ, ಹೊಗೆನಕಲ್ ವಿವಾದ ಬಂದಾಗ ಬಿಜೆಪಿಯವರು ಅಥವಾ ನಮ್ಮ ಸರ್ಕಾರ ಒಂಥರ ಸಾಫ್ಟ್ ಆಗಿರುತ್ತೆ. ಸರೋಜಿನಿ ಮಹಿಷಿ ವರದಿ ಸುಮಾರು ದಶಕಗಳ ಕಾಲ ಆಗಿಹೋಯಿತು, ಧೂಳಿನಿಂದ ಕೂತಿದೆ. 100 ಎಕರೆ ಜಮೀನನ್ನು ಅದು ಒಂದು RSS ಮೂಲದ ಸಂಸ್ಥೆಗೆ ಕೊಟ್ಟಿದ್ದೀರಿ ಅನ್ನೋ ಗಂಭೀರ ಆರೋಪ ವಿಧಾನಸಭೆಯಲ್ಲೇ ಪ್ರತಿಪಕ್ಷದ ನಾಯಕರು ಮಾಡಿದರು. ಬೆಂಗಳೂರು ನಾಯಕತ್ವಕ್ಕೆ ಸಂಬಂಧಪಟ್ಟಂಗೆ ಅಶ್ವಥ್ ನಾರಾಯಣ ಅವರೇನು ರೇಸಿಂದ ಹಿಂದೆ ಸರಿದಿದ್ದಾರಾ? ಇತ್ತೀಚೆಗೆ ಅಶ್ವಥ್ ನಾರಾಯಣ ಅವರು ನಿರ್ಲಿಪ್ತರಾಗಿದ್ದಾರೆ. ತ್ರಿಭಾಷಾ ಸೂತ್ರ ಅಂತ ಹೇಳಿದೆ ನೀತಿಯಲ್ಲಿ, ಸೊ ಅದು ಇಂಡೈರೆಕ್ಟ್ ಆಗಿ ಹಿಂದಿ ಹೇರಿಕೆ. ಕೌಶಲ್ಯಾಭಿವೃದ್ಧಿ ಇಲಾಖೆ ನೀರಿಲ್ಲದ ಬಾಂಧ, ನೀರಿಲ್ಲದ ಬಾಂಧ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವುದೇ ಚರ್ಚೆ ಇಲ್ಲದೆ ನೀವು ಒಪ್ಪಿಗೆ ಕೊಟ್ಟಿರೋದಕ್ಕೆ ಕೆಲವೊಂದು ಅನುಮಾನಗಳು ಉಟ್ಕೊಂಡಿರೋದು. ರಾಜಕೀಯತೆ ಮತ್ತು ಜಾತೀಯತೆ ನೀತಿ. ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತಿಗಳ ಪರಿಷತ್ತಲ್ಲ. ಒಮ್ಮತನವನ್ನ ಹೇಗೆ ಉಳಿಸೋದು ಬೆಳೆಸೋದು? ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನ ಯಾವಾಗ ಬೇಕಾದಾಗ ಸರ್ಕಾರ ತೆಗಿಬಹುದು, ನನ್ನನ್ನು ಆಕ್ರಮ ಮಾಡಬೇಕಾಗುತ್ತೆ. ಆದರೆ ನೀವು ಸರ್ಕಾರದ ಜೊತೆಗೇನೆ ಕೆಲಸ ಮಾಡಬೇಕಾಗತ್ತೆ. ನನ್ನ ಅಧ್ಯಕ್ಷರು ಕಾನೂನಿನ ಮೆಟ್ಟಿಲನ್ನು ಹತ್ತಿಲ್ಲ, ಆದರೆ ನಾನು ಹತ್ತೋದಕ್ಕೆ ಹಿಂಜರಿಯೋದಿಲ್ಲ ಅಂತ. ಆಸ್ತ ಪ್ರಾಪರ್ಟೀಸ್ ನ್ಯೂಸ್ 18 ಕನ್ನಡ ಪ್ರಾಪರ್ಟಿ ಉತ್ಸವ ನಾಲ್ಕು ಯಶಸ್ವಿ ಎಕ್ಸ್ಪೋ ಬಳಿಕ ಐದನೇ ಆವೃತ್ತಿ ನಿಮ್ಮ ವಿಜಯನಗರದಲ್ಲಿ. ಇದೇ ಡಿಸೆಂಬರ್ 4 ಮತ್ತು 5ರಂದು ಸ್ಥಳ ಬಿಜಿಎಸ್ ಗ್ರೌಂಡ್, ಹೊಸಹಳ್ಳಿ ಮೆಟ್ರೋ ಸ್ಟೇಷನ್, ವಿಜಯನಗರ, ಬೆಂಗಳೂರು. ಪ್ರವೇಶ ಉಚಿತ. ತೊಲಗಿಲ್ಲ ಕೊರೋನಾ, ಜೀವ ಜೋಪಾನ. ಒಂದು ಡೋಸ್ ಸಾಕಾಗಲ್ಲ, ಬೇಕೇ ಬೇಕು ಎರಡನೇ ಡೋಸ್. ತಪ್ಪದೆ ಹಾಕಿಸಿಕೊಳ್ಳಿ ಎರಡನೇ ಡೋಸ್ ವ್ಯಾಕ್ಸಿನ್. ಆಪ್ತ ರಕ್ಷಕ 2. ನ್ಯೂಸ್ 18 ಕನ್ನಡ ಅಭಿಯಾನ. ಆಸ್ತ ಪ್ರಾಪರ್ಟೀಸ್ ನ್ಯೂಸ್ 18 ಕನ್ನಡ ಪ್ರಾಪರ್ಟಿ ಉತ್ಸವ ನಾಲ್ಕು ಯಶಸ್ವಿ ಎಕ್ಸ್ಪೋ ಬಳಿಕ ಐದನೇ ಆವೃತ್ತಿ ನಿಮ್ಮ ವಿಜಯನಗರದಲ್ಲಿ. ಇದೇ ಡಿಸೆಂಬರ್ 4 ಮತ್ತು 5ರಂದು ಸ್ಥಳ ಬಿಜಿಎಸ್ ಗ್ರೌಂಡ್, ಹೊಸಹಳ್ಳಿ ಮೆಟ್ರೋ ಸ್ಟೇಷನ್, ವಿಜಯನಗರ, ಬೆಂಗಳೂರು. ಪ್ರವೇಶ ಉಚಿತ. ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಆಯ್ತು, ಕೊರೋನಾ ಹೋಯ್ತು ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ಬೇಕೇ ಬೇಕು, ಯಾಕಂದ್ರೆ ನಾವು ನಮ್ಮವ್ರಿಗೆ ಇನ್ನಷ್ಟು ಹತ್ರ ಆಗ್ಬೋದು. ಅಮ್ಮನಿಗೊಂದು ಹಕ್ ಕೊಡಬಹುದು. ಸಿನಿಮಾ ಥಿಯೇಟರ್ ನ ಆ ಕಿಕ್, ವಾವ್, ಇವೆಲ್ಲಕ್ಕಿಂತಲೂ ಜೀವನ ನಾರ್ಮಲ್ ಆಗಿದೆ ಅನ್ನೋ ಫೀಲಿಂಗ್. ಹೌದು, ಇದೆಲ್ಲವನ್ನು ಟೆನ್ಷನ್ ಇಲ್ಲದೆ
ಫೀಲ್ ಮಾಡಬೇಕು ಅಂದ್ರೆ ತಡ ಮಾಡಬೇಡಿ, ಎರಡನೇ ಡೋಸ್ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ. ಆಪ್ತ ರಕ್ಷಕ ಅಟು ನಮ್ಮವರಿಗೆ ಇನ್ನಷ್ಟು ಹತ್ರ ಆಗೋಣ. ಆಸ್ತ ಪ್ರಾಪರ್ಟೀಸ್ ನ್ಯೂಸ್ 18 ಕನ್ನಡ ಪ್ರಾಪರ್ಟಿ ಉತ್ಸವ ನಾಲ್ಕು ಯಶಸ್ವಿ ಎಕ್ಸ್ಪೋ ಬಳಿಕ ಐದನೇ ಆವೃತ್ತಿ ನಿಮ್ಮ ವಿಜಯನಗರದಲ್ಲಿ. ಇದೇ ಡಿಸೆಂಬರ್ 4 ಮತ್ತು 5ರಂದು ಸ್ಥಳ ಬಿಜಿಎಸ್ ಗ್ರೌಂಡ್, ಹೊಸಹಳ್ಳಿ ಮೆಟ್ರೋ ಸ್ಟೇಷನ್, ವಿಜಯನಗರ, ಬೆಂಗಳೂರು. ಪ್ರವೇಶ ಉಚಿತ. ಬಿಜೆಪಿ ಈಗ ಮನೆಯೊಂದು ಮೂರು ಬಾಗಿಲು. ನಮ್ದು ಕೆಡೇರ್ ಬೇಸ್ ಪಾರ್ಟಿ. ನಾನೇ ಬೇರೆ, ನನ್ನ ಸ್ಟೈಲು ಬೇರೆ ಅನ್ನೋದಕ್ಕೆ ಯಾವುದೂ ಇಲ್ಲ. ಬೆಂಗಳೂರು ಉಸ್ತುವಾರಿ ಅಶ್ವಥ್ ನಾರಾಯಣ ಅವರು ಏನು ರೇಸಿನ ಹಿಂದೆ ಸರಿದಿದ್ದಾರಾ? ಈ ರೀತಿ ಬೇರೆ ಯಾವುದೋ ಪಕ್ಷದಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯವಿದೆಯಾ? ಕೌಶಲ್ಯಾಭಿವೃದ್ಧಿ ಇಲಾಖೆ ನೀರಿಲ್ಲದ ಬಾವಿ, ಈಗ ನಿಜವಾಗೂ ಬಾವಿ ಬತ್ತಿದೆಯಾ? ಈ ದೇಶದಲ್ಲಿ ಒಂದಾದರೆ ಇಡೀ ಕರ್ನಾಟಕನೇ ಒಂದು ಇದೆ ಸರ್. ಬೊಮ್ಮಾಯಿ ಅವರು ಕಾಂಪ್ರಮೈಸ್ಡ್ ಕ್ಯಾಂಡಿಡೇಟ್. ವ್ಯಕ್ತಿ, ಪಕ್ಷ, ಸಂಘಟನೆ, ಸರ್ಕಾರ, ಇದು ಕೂಡ ಪರಿಣಾಮ ಬೀರಿರುತ್ತೆ. ಹಿಂದೆ ಅಮಿತ್ ಶಾ ಅವರು ಹೇಳಿದ್ರು ಮುಖ್ಯಮಂತ್ರಿ ಇದ್ದಾರೆ ಅವ್ರ ನೇತೃತ್ವ. ಪರಿಷತ್ ಚುನಾವಣೆಯಲ್ಲಿ ಹೆಚ್ಚು ಸೀಟ್ಗಳನ್ನು ಗೆಲ್ಲೋಕೆ ಮೂರು ಪಕ್ಷಗಳು ಮೂರು ಬ್ರಹ್ಮಾಸ್ತ್ರಗಳನ್ನು ರೆಡಿ ಮಾಡಿಕೊಂಡಿವೆ. ಈ ಬ್ರಹ್ಮಾಸ್ತ್ರಗಳಲ್ಲಿ ಕೊನೆ ಬ್ರಹ್ಮಾಸ್ತ್ರ ನಿಜಕ್ಕೂ ಮೋಸ್ಟ್ ಪವರ್ಫುಲ್. ಹಾಗಾದರೆ ಯಾವುದು ಆ ಮೂರನೇ ಬ್ರಹ್ಮಾಸ್ತ್ರ? ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ನಡುವಿನ ಮಾತಿನ ಮಲ್ಲ ಯುದ್ಧ ಹೇಗಿದೆ ಗೊತ್ತಾ? ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಏಲಿದೆ ನೋಡಿ. ಸ್ಥಳೀಯ ಸಂಸ್ಥೆಗಳಿಂದ 25 ವಿಧಾನ ಪರಿಷತ್ ಸದಸ್ಯ ಆಯ್ಕೆಗೆ ಡಿಸೆಂಬರ್ 10ರಂದು ಚುನಾವಣೆ ನಡೆಯಲಿದೆ. ಆದರೆ ಆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋಕೆ ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಮೂರು ಪಕ್ಷಗಳಿಂದ ಭರ್ಜರಿ ರಣತಂತ್ರ ನಡೀತಾ ಇದೆ. ಅಷ್ಟೇ ಅಲ್ಲ, ಮೂರು ಬ್ರಹ್ಮಾಸ್ತ್ರಗಳು ರೆಡಿಯಾಗಿವೆ. ಅವುಗಳಲ್ಲಿ ಮೂರನೇ ಬ್ರಹ್ಮಾಸ್ತ್ರ ನಿಜಕ್ಕೂ ಸಾಕಷ್ಟು ಕುತೂಹಲ ಕೇಳಿಸ್ತಾ ಇದೆ. ಬ್ರಹ್ಮಾಸ್ತ್ರ ನಂಬರ್ 3, ಮತಬುಟ್ಟಿ ಭದ್ರತೆ ಪ್ಲಾನ್. ಹೌದು, ಯಾವುದೇ ಚುನಾವಣೆ ಇರಲಿ, ಚುನಾವಣೆಗೆ 10 ದಿನ ಇದೆ ಅಂದ್ರೆ ರಾಜಕೀಯ ಪಕ್ಷಗಳ ಮಧ್ಯೆ ಆರೋಪ ಪ್ರತ್ಯಾರೋಪಗಳು ನಡೆದು ಹೋಗ್ತವೆ. ತಂತ್ರ, ರಣತಂತ್ರ, ನಿಗೂಢ ತಂತ್ರಗಳು ಜಾರಿಗೆ ಬರ್ತವೆ. ಆದರೆ ರಾಜಕಾರಣಿಗಳು ಏನೇ ರಣತಂತ್ರ ಹೆಣದ್ರೂ ಕೊನೆಗೆ ಅಂತಿಮ ನಿರ್ಧಾರ ಮತದಾರರ ಕೈಯಲ್ಲಿರುತ್ತೆ. ಹೀಗಾಗಿ ಮತಬುಟ್ಟಿಯನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ರಾಜಕೀಯ ಪಕ್ಷಗಳು ಇನ್ನಿಲ್ಲದ ಕಸರತ್ತನ್ನ ನಡೆಸ್ತವೆ. ಇಂಥದೇ ತಂತ್ರಗಾರಿಕೆ ರಾಜ್ಯ ರಾಜಕಾರಣದಲ್ಲೂ ನಡೀತಾ ಇದೆ. ಅಷ್ಟೇ ಅಲ್ಲ, ಸ್ಥಳೀಯ ಸಂಸ್ಥೆಗಳಿಂದ 25 ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇರೋದ್ರಿಂದ ಸ್ಥಳೀಯ ಸಂಸ್ಥೆಗಳಲ್ಲಿರೋ ತಮ್ಮ ಪಕ್ಷದ ಮತಗಳನ್ನ ಭದ್ರ ಮಾಡಿಕೊಳ್ಳೋ ಪ್ರಯತ್ನಗಳು ನಡೀತಾ ಇವೆ. ಇದರ ಜೊತೆಗೆ ಇತರೆ ಮತಗಳನ್ನ ಸೆಳೆಯುವ ತಂತ್ರಗಾರಿಕೆಯೂ ಎಗ್ಗಿಲ್ಲದೆ ನಡೀತಾ ಇದೆ. ಸಿದ್ದರಾಮಯ್ಯ ಮತ್ತು ಈಶ್ವರಪ್ಪ ಮಧ್ಯೆ ಮಾತಿನ ಮಲ್ಲಯುದ್ಧ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಮತ್ತೆ ಸಚಿವ ಕೆಎಸ್ ಈಶ್ವರಪ್ಪ ಹರಿಹಾಯ್ದಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಸಚಿವ ಈಶ್ವರಪ್ಪ ಕಟೀಲ್ ಭಯೋತ್ಪಾದಕ ಅಂತ ಸಿದ್ದರಾಮಯ್ಯ ಹೇಳಿಕೆ ವಿರುದ್ಧ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಒಬ್ಬ ಕುಡುಕ, ಸಿದ್ದರಾಮಯ್ಯ ಯಾವಾಗ ಕುಡಿತಾರೋ ಗೊತ್ತಿಲ್ಲ. ಕುಡಿದಾಗ ಒಂದು, ಕುಡಿಯದಿದ್ದಾಗ ಇನ್ನೊಂದು ಮಾತನಾಡ್ತಾರೆ. ಸಿದ್ದರಾಮಯ್ಯ ಮೋಸಗಾರ. ಸಿದ್ದರಾಮಯ್ಯರ ರಕ್ತದ ಕಣಕಣದಲ್ಲಿ ಮೋಸ ಇದೆ. ಮೊದಲು ಜೆಡಿಎಸ್ಗೆ ಮೋಸ ಮಾಡಿದ್ದಾರೆ ಅಂತ ಈಶ್ವರಪ್ಪ ಹರಿಹಾಯ್ದಿದ್ದಾರೆ. ಎಂಡ ಕುಡಿದಾಗ ಕಟೀಲ್ಗೆ ಉಗ್ರಗಾಮಿ ಅಂತ ಹೇಳ್ತಾರೆ. ಕುಡಿದಂತ ಸಂದರ್ಭದಲ್ಲಿ ಎಂಡ ಕುಡಿದೇ ಇಲ್ಲದೆ ಬೇರೆ ತರ ಮಾತಾಡ್ತಾರೆ. ನಾನು ಮಾಜಿ ಮುಖ್ಯಮಂತ್ರಿ, ಒಬ್ಬ ರಾಜ್ಯ ಅಧ್ಯಕ್ಷರು, ನಾನು ಏನು ಹೇಳಬೇಕು? ನವೀನ್ ಕುಮಾರ್ ಅಂತ ಸಜ್ಜನ ರಾಜಕಾರಣ ನಮ್ಮ ಪಕ್ಷಕ್ಕೆ ಮಾರ್ಗದರ್ಶನ ಮಾಡಿ ನೇತೃತ್ವ ಹೇಳುವುದು ನಮ್ಮೆಲ್ಲರಿಗೂ ಪುಣ್ಯ ಅಂತ. ರಾಷ್ಟ್ರಭಕ್ತರ ಬಗ್ಗೆ ಈ ಮೋಸಗಾರ ಸಿದ್ದರಾಮಯ್ಯ ಮೋಸಗಾರ ಮೋಸ ಇದೆ. ಅವರು ಜೆಡಿಎಸ್ಗೆ ಮೋಸ ಮಾಡಿ ಹೊರಬಂದರು. ಅದಾದ ನಂತರ ಕಾಂಗ್ರೆಸ್ಗೆ ಬಂದರು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನ ವಿರೋಧ ಪಕ್ಷ ಸ್ಥಾನ ಸಿಗಲಿಲ್ಲ ಅಂತಂದ್ರೆ ಯಾವ್ದು ಪಾರ್ಟಿ ಬಿಟ್ಟು ಹೋಗ್ತಾರೆ ಗೊತ್ತಿಲ್ಲ. ಈ ರೀತಿ ಮೋಸಕ್ಕೆ ಬಂದು ಇನ್ನೊಂದು ಹೆಸರೇ ಸಿದ್ದರಾಮಯ್ಯ. ಹೀಗೆ ಸಚಿವ ಈಶ್ವರಪ್ಪ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಮೇಲೆ ವಾಗ್ದಾಳಿ ನಡೆಸಿದ್ರೆ ಅತ್ತ ಸಚಿವ ರಾಮುಲು ತಿರುಗೇಟುಕೊಟ್ಟಿದ್ದಾರೆ. ಉತ್ತರ ಕುಮಾರನ ಮಾತಿನಂತೆ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಸಿದ್ದರಾಮಯ್ಯಗೆ ಹಿಂದೂಗಳು ಭಯೋತ್ಪಾದಕರ ರೀತಿಯಲ್ಲಿ ಕಾಣ್ತಾರೆ. ಹಿಂದುತ್ವದ ಪರ, ಹಿಂದೂಗಳ ಪರ ಮಾತನಾಡಿದ್ರೆ ಭಯೋತ್ಪಾದಕರ ರೀತಿ ಕಾಣ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ ಅಧಿಕಾರ ಇದ್ದಿದ್ರೆ ರಾಷ್ಟ್ರದ ಸ್ಥಿತಿ ಬೇರೆ ರೀತಿ ಇರ್ತಿತ್ತು ಅಂತ ರಾಮುಲು ಕಿಡಿಕಾರಿದ್ರ. ಯಾಕಂದ್ರೆ ಅವರಿಗೆ ಮುಂಚೆಯಿಂದ ಕೂಡ ಈ ರೀತಿ ಯಾರೋ ಒಬ್ಬರನ್ನ ಈ ರೀತಿ ಹಿಂದೂಗಳ ಪರವಾಗಿ ಹಿಂದುತ್ವದ ಒಂದು ಅಜೆಂಡಾ ಇಟ್ಕೊಂಡು ಹಿಂದೂಗಳು ಯಾರು ಹೋರಾಟ ಮಾಡ್ತಿದ್ರು ಅವ್ರ ಬಗ್ಗೆ ಈ ರೀತಿ ಮಾತಾಡ್ಕೊಂತ ಬಂದಿದ್ರೆ ಅವ್ರಿಗೆ ಅವ್ಯಾಸ ಆಗಿದೆ. ಯಾಕಂದ್ರೆ ಇವರೇನು ನಮ್ಮ ಬಗ್ಗೆ ಏನು ಭಯೋತ್ಪಾದಕರಂದು ಏನು ಹೇಳ್ತಾ ಇದ್ರು. ಇವರು ಈಗಿನ ಅಧಿಕಾರಿಗೇನು ಇದ್ದಿದ್ರಿಗಿನ ದೇಶದಲ್ಲಿ ಅಧಿಕಾರ ಇದ್ದಿರಿಗಿನ ಇದೊಂದು ಒಂದು ಬೇರೆ ದೇಶಗಳಲ್ಲಿ ನೋಡ್ತಾ ಇದ್ರು ಪರಿಸ್ಥಿತಿ ಏನಾಗ್ತಿದ್ದ. ಅದೇ ರೀತಿ ಭಾರತ ಕೂಡ ಮಾಡಿಡ್ತಿದ್ರು. ಭಾರತದಲ್ಲಿ ನರೇಂದ್ರ ಮೋದಿ ಜನಂತ ಸುರಕ್ಷಿತವಾದಂಥ ಪ್ರಧಾನಮಂತ್ರಿ ಜೊತೆಲಿ ಕೆಲಸ ಮಾಡ್ತಾ ಅವ್ರ ಜೊತೆಲಿ ನಾವು ಇರೋ ಕಾರಣ ಸುಭದ್ರವಾಗಿ ನಾವು ಇರ್ತಾ ಇದ್ದೀವಿ.
ಹೀಗೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಮೇಲೆ ಮುಗಿ ಬೀಳ್ತಿದ್ರೆ ಅತ್ತ ಸಿದ್ದರಾಮಯ್ಯ ಕೂಡ ಮಾತಿಗೆ ಮಾತು ಏಟಿಗೆ ಎದುರೇಟನ್ನ ಕೊಡ್ತಾ ಇದ್ದಾರೆ. ಜೆಡಿಎಸ್ ಅನ್ನ ಬಿಜೆಪಿಯ ಬಿ ಟೀಮ್ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ರೆ ಇತ್ತ ಬಿಜೆಪಿಯನ್ನ 40% ಸರ್ಕಾರ ಅಂತ ಹೇಳಿ ತಿರುಗೇಟು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜೆಡಿಎಸ್ ನ ಜಿ ಟಿ ದೇವೇಗೌಡರ ಜೊತೆ ಪದೇ ಪದೇ ಕಾಣಿಸ್ಕೊಂಡು ದಳಪತಿಗಳ ತಂತ್ರಕ್ಕೆ ಪ್ರತಿತಂತ್ರ ಹೆಣೆಯುತ್ತಿದ್ದಾರೆ. ಕಳೆದ ಸೋಮವಾರ ಮೈಸೂರಿನಲ್ಲಿ ಜಿ ಟಿ ದೇವೇಗೌಡ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದ ಶ್ರೀನಿವಾಸ ಕಲ್ಯಾಣ ಮಹೋತ್ಸವಕ್ಕೆ ಸಿದ್ದರಾಮಯ್ಯ ಆಗಮಿಸಿದ್ರು. ಈ ವೇಳೆ ಸಿದ್ದು ಹಣೆಗೆ ತಿಲಕ ಇಟ್ಟ ಅರ್ಚಕರು ಮತ್ತೆ ಮುಖ್ಯಮಂತ್ರಿಗಳಾಗಿ ಅಂತ ಹಾರೈಸಿದ್ರು. ಹೀಗೆ ಸಿದ್ದರಾಮಯ್ಯ ಮೈಸೂರು ರಣತಂತ್ರ ಹೆಣೆಯುತ್ತಿದ್ರೆ ಬೆಳಗಾವಿಯಲ್ಲಿ ಡಿಕೆಶಿ ರಣತಂತ್ರ ನಡೆಸುತ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ವಿರುದ್ಧ ಪರೋಕ್ಷವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ದೊಡ್ಡ ಸಾಹುಕಾರ್ ದೊಡ್ಡ ಸಾಹುಕಾರ್ ಅಂತಾರೆ. ಯಾವ ಸಾಹುಕಾರ್ ಫಸ್ಟ್ ಎಲೆಕ್ಷನ್? ನಂಟಸ್ತನ ವಿಶ್ವಾಸವನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಯಾರನ್ನು ಕೂಡ ಭೇಟಿಗೆ ಅವಕಾಶ ಕೊಡಬೇಡಿ. ನಮ್ಮ ಓಟ್ ಕಾಪಾಡಿ ಸಾಕು. ಬಿಜೆಪಿ ಅವರಿಗೂ ಸಹ ಒಂದು ದೊಡ್ಡ ಪ್ರಾಣ ಸಂಕಟವಾಗಿದೆ ಎಂದಿದ್ದಾರೆ. ನೀವು ಫಸ್ಟ್ ಯಾರನ್ನು ಕೂಡ ನೀವು ಭೇಟಿ ಮಾಡಲಿಕ್ಕೆ ನಮ್ಮ ಓಟ್ ನಾವು ಕಾಪಾಡಿ ಸಾಕು. ಬಿಜೆಪಿಯವರು ಕೂಡ ಒಂದು ದೊಡ್ಡ ಪ್ರಾಣ ಸಂಕಟ ಆಗಿದೆ. ಬಹುಶಃ ಅವರು ಕೂಡ ಒಂದು ನಿಮ್ಮ ಜಿಲ್ಲೆಯ ಇಂಥ ಒಂದು ದುಷ್ಟ ರಾಜಕಾರಣಕ್ಕೆ ಕೊನೆ ಹೇಳಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವ್ರು ಹೇಳಿದ್ದಾರೆ, ಅವ್ರ ಭವಿಷ್ಯ ಇಲ್ಲ. ಬಿಜೆಪಿ ಬಗ್ಗೆ ಡಿಕೆಶಿ ವಾಗ್ದಾಳಿ ನಡೆಸುತ್ತಿದ್ದಂತೆ ಅತ್ತ ಸಚಿವ ಶ್ರೀರಾಮುಲು ತಿರುಗಿ ಬಿದ್ದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದರು. ರಾಜ್ಯದಲ್ಲಿ ಭಂಡಾಸುರ ಮೊಂಡಾಸುರ ಇಬ್ಬರು ನಾಯಕರು ಇದ್ದಾರೆ. ಈ ಇಬ್ಬರು ಯಾರು ಅಂತ ದೇಶದ ಜನರಿಗೆ ಗೊತ್ತಿದೆ. 400 ಸ್ಥಾನಗಳಿಂದ 50 ಸ್ಥಾನಗಳಿಗೆ ಕಾಂಗ್ರೆಸ್ ಕುಸಿದಿದೆ. ನಮ್ಮ ಪಕ್ಷದಲ್ಲಿ ಯಾವುದೇ ಕಚ್ಚಾಟ ಇಲ್ಲ, ಕಾಂಗ್ರೆಸ್ನಲ್ಲಿ ಕಚ್ಚಾಟ ಇದೆ. ಸಿಎಂ ಆಗಲು ಕಾಂಗ್ರೆಸ್ನಲ್ಲಿ ಈಗಲಿಂದಲೇ ಪೈಪೋಟಿ ನಡೀತಿದೆ ಅಂತ ಕುಟುಕಿದ್ರು. ಈ ಬಂಡಸೂರು ಮೊಂಡಸೂರು ಅಂದಾಗ ಯಾರನ್ನಂಥದ್ದು ಗೊತ್ತಿದೆ. ಇವತ್ತು ದೇಶದಲ್ಲಿ ಸುಮಾರಾಗಿ 400 ಸ್ಥಾನಗಳಿದ್ದಂಥ ಲೋಕಸಭಾ ಕ್ಷೇತ್ರ ಇವತ್ತು ಹತ್ತತ್ರ 50 ಬಂದಿದೆ. ಇವತ್ತು ಮುಳುಗ್ತಾ ಇರುವಂಥದ್ದು ಯಾವ ಪಕ್ಷ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅನ್ನೋಂಥ ಮಾತನ್ನು ಕೂಡ ನಿನ್ನೆ ಬಂಡಸೂರರಾದಂಥ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಬ್ಬರು ಕಲಿತು ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಕರ್ನಾಟಕ ರಾಜ್ಯದ ಜನರು ಈ ವಿಧಾನಪರಿಷತ್ ಚುನಾವಣೆಯಲ್ಲಿ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತಾರೆ. ಹೀಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಚುನಾವಣೆಗೆ ಮತದಾರರನ್ನ ಸೆಳೆಯೋಕೆ ಯತ್ನಿಸುತ್ತಿದ್ರೆ ಇತ್ತ ಪರಿಷತ್ ಸ್ಥಾನಕ್ಕೆ ಜೆಡಿಎಸ್ನ ಸಿಆರ್ ಮನೋಹರ್ ರಾಜೀನಾಮೆ ನೀಡಿದ್ದಾರೆ. ಮನೋಹರ್ ರಾಜೀನಾಮೆಯನ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅಂಗೀಕರಿಸಿದ್ದಾರೆ. ಜೆಡಿಎಸ್ನಿಂದ ಸೀಟ್ ಸಿಗದೇ ಇರೋದರಿಂದ ರಾಜೀನಾಮೆ ನೀಡಿದ್ದು. ಡಿಸೆಂಬರ್ 2 ಕಾಂಗ್ರೆಸ್ಗೆ ಸೇರ್ಪಡೆಯಾಗಲಿದ್ದಾರೆ. ಅದೇನೇ ಆದರೂ ಸ್ಥಳೀಯ ಸಂಸ್ಥೆಗಳಿಂದ 25 ಪರಿಷತ್ ಸ್ಥಾನಗಳಿಗೆ ನಡೆಯೋ ಚುನಾವಣೆಗೆ ಇನ್ನೂ 10 ಬಾಕಿ ಇದ್ದು ಅಸಲಿ ಆಟ ಈಗ ಶುರುವಾಗಿದೆ. ಇದು ಮುಂದೆ ಇನ್ನೂ ಯಾವ ಮಾತಿನ ಮಲ್ಲಯುದ್ಧಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.